ನಮಸ್ಕಾರ ವೀಕ್ಷಕರೇ ಈ ದಿನ ಒಂದೇ ಸಲ ಕ್ಲಾಸ್ಗೆ ಹೋಗ್ತೀನಿ ಫಸ್ಟು ಬಟರ್ಫ್ಲೈ ಸ್ಟಿಚ್ನ ನಾವು ಈಗ ಕ್ಲಾಸಲ್ಲಿ ಕಲಿಯಬೇಕಾಗಿದ್ದಿದ್ದು ನಾನಿಲ್ಲಿ ಈ ಥರ ಎರಡು ಲೈನನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒನ್ ಒನ್ ಇಂಚಷ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಅಸ್ತ್ರ ನಿಮಗೆ ಗೊತ್ತಿರೋ ಹಾಗೆ ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ದು ಹಾಗೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನೀವು ಎಲ್ಲ ವೀಡಿಯೋಸಲ್ಲೂ ಒಂದೊಂದು ಸಲ ಕಮೆಂಟಲ್ಲಿ ಕೇಳ್ತೀರಾ ಎಷ್ಟೆಳೆ ದಾರ ತೊಗೊಂಡಿದ್ದೀರಾ ಅಂತ ನೀವು ಯಾವುದೇ ಥ್ರೆಡ್ ಡಿಸೈನ್ ಮಾಡೋವಾಗ್ಲೂ ಎರಡೆಳೆ ದಾರಾನೇ ತೊಗೋಬೇಕು ಫ್ರೆಂಚ್ ನಾಟ್ ಹಾಕೋವಾಗ ಅದು ಮಾಮೂಲಿ ಸೂಜಿಲಿ ನಾವು ಹಾಕೋದು ಅದಕ್ಕೆ ನಾವು ಆರೆಳೆ ಎಂಟೆಳೆ ಆ ರೀತಿ ತಗೋಬೋದು ಈ ರೀತಿ ವರ್ಕ್ ಮಾಡುವಾಗ ನಾವು ಎರಡೇಳೆ ದಾರನೇ ತಗೋಬೇಕು ಈಗ ನಾವು ಇದರಲ್ಲಿ ಫಸ್ಟು ಈ ಲೈನಲ್ಲಿ ದಾರಾನ ಎಳ್ಕೋಬೇಕು ಈ ರೀತಿ ದಾರ ಎಳ್ಕೊಳ್ತೀವಲ್ಲ ಇದ್ರ ಕೆಳಗಡೆನೆ ಸ್ಟಿಚ್ನ ಹಾಕ್ಕೋಬೇಕು ನಾವೀಗ ಇದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಈ ರೀತಿ ಕ್ರಾಸಲ್ಲಿ ತೊಗೋಬೇಕು ಈ ರೀತಿ ಇಟ್ಕೊಳಕ್ಕೆ ಹೋಗಬೇಡಿ ಇದು ಈ ರೀತಿ ತೊಗೊಂಡಾಗ ಇಲ್ಲಿಗೆ ಬರುತ್ತೆ ದಾರನ ನೀಟಾಗಿ ಸೂಜಿನ ಇಟ್ಕೊಂಡು ಈ ರೀತಿ ತಗೋಬೇಕು ಆಗ ಇದು ಕರೆಕ್ಟಾಗಿ ಕೂರುತ್ತೆ ಕಾಣಿಸುತ್ತಲ್ವಾ ಮತ್ತೆ ಇದನ್ನು ಮೇಲೆ ಇಲ್ಲಿ ಚಿಕ್ಕದಾಗಿ ಸ್ಟಿಚ್ನ ತಗೋಬೇಕು ಈಗ ಇದೇ ರೀತಿ ನಾವು ಸ್ಟಿಚ್ನ ಹಾಕ್ತಾ ಹೋಗ್ಬೇಕು ಈ ಲೈನಲ್ಲಿ ಎಂಡ್ ಮಾಡಿ ಇಲ್ಲಿ ಮೇಲೆ ಚಿಕ್ಕದಾಗಿ ಸ್ಟಿಚ್ನ ತಗೊಳ್ಳಿ ಇದು ಬಟರ್ಫ್ಲೈ ಸ್ಟಿಚ್ ತರ ಕ್ಲೀನ್ ಫಿನಿಶಿಂಗು ಚೆನ್ನಾಗಿ ಕೊಡುತ್ತೆ ಈ ರೀತಿ ಕ್ರಿಸ್ ಕ್ರಾಸ್ ಹಾಕ್ತಾ ಹೋಗ್ಬೇಕು ಡಿಸೈನ್ ಇದು ಲೋಡ್ ಸ್ಟಿಚ್ ತರ ಹಾಕ್ತೀವಲ್ಲ ನಾವು ಡಿಸೈನಲ್ಲಿ ಆ ಟೈಪಲ್ಲಿ ಇದು ಚಿಕ್ಕದಾಗಿ ಡಿಸೈನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಮಾಡೋವಾಗ ಇದು ಯಾವುದೇ ರೀತಿ ಬರಲಿ ನೀವು ಇದೇ ಥರ ಪಕ್ಕ ಪಕ್ಕದಲ್ಲೇ ಈ ರೀತಿ ದಾರಾನೇಳ್ಕೊಳ್ತಾ ಇರಬೇಕು ದಾರ ತುಂಬಾ ಜೋರಾಗಿ ಎಳಿಬೇಡಿ ಹಾಗೆ ಫ್ರೀ ಆಗೂ ಬಿಡಬೇಡಿ ಕರೆಕ್ಟಾಗಿ ಇಲ್ಲಿ ಕೂರಬೇಕು ಆ ರೀತಿ ಹಾಕ್ತಾ ಹೋಗಬೇಕು ಇದು ಪೂರ್ತಿ ಒಂದು ಲೈನ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವಿಲ್ಲಿ ಬೇಕು ಅಂದ್ರೆ ಇಲ್ಲೊಂದು ಚಿಕ್ಕದಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಹಾಕೊಳ್ಳಿ ಅದ್ರ ಮೇಲೆ ಸ್ಟಿಚ್ ಬರಬೇಕು ಆ ರೀತಿ ಲೈನ್ ಅನ್ನ ಹಾಕೊಳ್ಳಿ ಆಗ ಕರೆಕ್ಟಾಗಿ ಬರುತ್ತೆ ವರ್ಕ್ ಮಾಡೋವಾಗ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡ್ರ್ ತರ ಹಾಕೋದಕ್ಕೆ ನಾನು ತೋರಿಸೋ ಎಲ್ಲ ಸ್ಟಿಚ್ಚನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದು ಒಂದು ಲೈನ್ ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ಇದು ಮತ್ತು ಇದನ್ನು ಇಲ್ಲಿ ನಾವು ಮಾರ್ಕ್ ಮಾಡಿದ್ವಲ್ಲ ಈ ಮಾರ್ಕ್ಗೆ ಈ ರೀತಿ ದಾರನ ಹಾಕ್ತಾ ಹೋಗ್ಬೇಕು ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ನೀವೆಲ್ಲೂ ಫಿನಿಶ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಅನ್ನೋದೇನಿಲ್ಲ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ಬೋದು ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವುದೇ ಸ್ಟಿಚ್ನ ಡೌಟ್ ಇದ್ರೂ ಹಾಗೆ ಒಬ್ಬರು ಕಮೆಂಟಲ್ಲಿ ಬೀಟ್ಸು ಯಾವ್ದು ತೊಗೊಂಡ್ರೂ ಕಪ್ಪಗಾಗುತ್ತೆ ನಾನು ತಗೊಳ್ಳೋದು ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಿ ನಾನು ಹೆಸರು ಅಷ್ಟು ನಿಗಾ ಮಾಡಿ ತೊಗೊಂಡಿಲ್ಲ ನಾನು ಮೆಟೀರಿಯಲ್ ಯಾವಾಗಲೂ ಪರ್ಚೇಸ್ ಮಾಡ್ತೀನಲ್ವ ಅಲ್ಲೇ ತಗೊಳ್ತೀನಿ ಹಾಗಾಗಿ ಅಷ್ಟು ಇದರಲ್ಲಿ ನಾನು ನೋಡಲಿಲ್ಲ ನೆಕ್ಸ್ಟ್ ಟೈಮು ನಾನು ಪರ್ಚೇಸಿಂಗ್ ಹೋದ್ಮೇಲೆ ನಿಮಗೆ ಅದ್ರ ಹೆಸರು ಯಾವುದು ಅಂತ ಹೇಳ್ತೀನಿ ನೀವು ಪರ್ಚೇಸಿಂಗ್ ಹೋದಾಗ ಕ್ವಾಲಿಟಿ ಚೆನ್ನಾಗಿರೋದು ವರ್ಕ್ ಮಾಡೋದಕ್ಕೆ ಅಂತ ಕೇಳಿನೇ ತೊಗೊಳ್ಳಿ ಇಲ್ಲಿ ಎಲ್ಲೂ ಗ್ಯಾಪ್ ಬಿಡಬಾರ್ದು ಆ ರೀತಿ ನಾವು ಫಿಲ್ ಮಾಡಬೇಕು ಆಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಳ್ಳೆ ಜಡೆ ರೀತಿ ಬಂದಿದೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡಬೇಕು ಇದು ಫುಲ್ ಆದಮೇಲೆ ನಿಮಗೆ ಇಲ್ಲಿ ಮಧ್ಯ ಯಾವ ರೀತಿ ವರ್ಕ್ ಮಾಡೋದು ತೋರಿಸ್ತೀನಿ ಇದು ಫುಲ್ ರೆಡಿ ಮಾಡ್ಕೊಂಡ್ಬಿಡೋಣ ಬಿಡೋಣ ಇದು ನೀಟಾಗಿ ಅರ್ಥ ಆಗಿದೆ ಅಲ್ವಾ ಇನ್ನೊಂದು ಸಲ ನೀವು ಒಂದು ಸಲ ಅಲ್ಲ ಎರಡು ಸಲ ನೀವು ವೀಡಿಯೋನ ನೋಡಿ ಅದು ಸ್ಟಿಚ್ಚು ಯಾವ ರೀತಿ ಬರುತ್ತೆ ಅಂತ ಅರ್ಥ ಮಾಡಿಕೊಂಡು ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಫಸ್ಟು ಇದನ್ನು ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದು ಪೂರ್ತಿ ಆಗಿದೆ ನಾಟ್ನ ಹಾಕ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಈಗ ಇದಕ್ಕೆ ಇನ್ನೂ ವರ್ಕ್ ಇದೆ ಇದಕ್ಕೆ ವರ್ಕನ್ನ ಈಗ ಮಾಡೋಣ ಈಗ ಈ ರೀತಿ ಸ್ಟಿಚ್ನ ನಾವು ರೆಡಿ ಮಾಡಿದ ಮೇಲೆ ಇದ್ರ ಪಕ್ಕದಿಂದಾನೆ ದಾರನ ಈ ರೀತಿ ತೊಗೋಬೇಕು ನಾನಿಲ್ಲಿ ಝರಿ ಥ್ರೆಡ್ನ ತೊಗೊಂಡಿದ್ದೀನಿ ಇದು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಅಂತ ಇದು ಎಷ್ಟು ಆಗುತ್ತೋ ಅಷ್ಟು ಈ ರೀತಿ ಟೈಟಾಗಿ ತಗೋಬೇಕು ನೋಡಿ ಈ ರೀತಿ ಬರಬೇಕು ಮತ್ತೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟಿಚ್ನ ತಗೊಂಡಿದ್ದೀನಿ ಮತ್ತೆ ಈ ಕಡೆಯಿಂದ ಸ್ಟಿಚ್ನ ಹಾಕ್ಕೋಬೇಕು ಇಲ್ಲೂ ಸಹ ಅಷ್ಟೇ ಇಲ್ಲಿ ಒಂದು ಚಿಕ್ಕದಾಗಿ ಸ್ಟಿಚ್ನ ತಗೊಂಡು ನೋಡಿ ಯಾವ ರೀತಿ ಕಾಣಿಸುತ್ತೆ ಇಲ್ಲಿ ಒಂದು ಚೈನ್ ಸ್ಟಿಚ್ ಫೋರ್ ಎಮ್ ಎಮ್ ಬೀಡ್ನ ಇದನ್ನ ಈ ರೀತಿ ಹಾಕೋಬೇಕು ಮತ್ತು ಇದಕ್ಕೆ ಟೈಟಾಗಿ ಈ ರೀತಿ ಪಕ್ಕದಲ್ಲೇ ಸ್ಟಿಚ್ನ ತೊಗೋಬೇಕು ಸಿಂಗಲ್ಲು ಮಾತ್ರ ಹಾಕ್ಬೋದು ಅಂದರೆ ಈ ರೀತಿ ಲೈಟಾಗಿ ಕಾಣಿಸುತ್ತೆ ನೋಡಿ ಡಬಲ್ ಹಾಕಿದ್ರೆ ಈ ರೀತಿ ಲುಕ್ಕು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಬೀಡ್ ಈ ಥರ ಇಟ್ಕೊಂಡಿರ್ತೀವಲ್ಲ ದಾರ ಈ ರೀತಿ ಇಟ್ಕೊಂಡು ಈ ಬೆರಳಿಂದನೇ ಈ ರೀತಿ ಪುಷ್ ಮಾಡಬೇಕು ಸೂಜಿನ ಇಲ್ಲಿಂದ ಇಳ್ಕೋಬೇಕು ಬೀಡನ್ನ ಈ ಬೆರಳಿಂದ ಈ ರೀತಿ ಪುಷ್ ಮಾಡಿದ್ರೆ ಅದಾಗದೇ ಹೋಗುತ್ತೆ ಇದು ಸ್ವಲ್ಪ ಜನ ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಅದಕ್ಕೋಸ್ಕರ ತೋರಿಸ್ತಾ ಇರೋದು ଇଲିଗ ନାଟନ ହାକୋବୁ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಸಿ ಎಸ್ ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಡೌಟ್ ಇದ್ರೂ ಏನೇ ಇದ್ರೂ ಡೌಟ್ಸು ನನಗೆ ಕಮೆಂಟಲ್ಲಿ ಕೇಳಿ ನಾನು ಸಾಲ್ವ್ ಮಾಡ್ತೀನಿ ಥ್ಯಾಂಕ್ ಯು